ಅವರ ಅನುಭವದ ಮೇಲೆ ನಮಗೆ ಮಾರ್ಗದರ್ಶನ ಮಾಡಿ. ಹೌದು, ಬರೀ ಚುನಾವಣೆನೆ, ಚುನಾವಣೆ ಬಿಟ್ಟರೆ ಬೇರೆ ಎಲ್ಲ ಕ್ಯಾಂಡಿಡೇಟ್ ಯಾರು ಪಾರ್ಟಿಗೆ ಕ್ಯಾಂಡಿಡೇಟ್ ಮಾಡ್ತಾರೋ ಅವರೇ. ಕ್ಯಾಂಡಿಡೇಟ್ ಬಗ್ಗೆ ಯಾರು ತಲೆ ಚರ್ಚೆ ಆಯ್ತು ಈ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆನೇ ಇಲ್ಲ. ಸರ್ವೆ ನಾವು ಮಾಡ್ತಾ ಇದ್ದೀವಿ, ಆಯಾ ಏರಿಯಾ ತಕ್ಕಂತೆ ಆಯಾ ಕ್ಯಾಶ್ ಕಾಂಬಿನೇಷನ್ ಇದೆಲ್ಲ ನೋಡಿಕೊಂಡು ನಾವು ಇದನ್ನು ಕೊಡ್ತೀವಿ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಒಂದು ನಾವು ಶುರು ಮಾಡಿದ್ದು ಆರು, ಮುಗಿಸ್ತಾ ಇರೋದು ಏಳುವರೆ, ಒಂದೂವರೆ ಗಂಟೆ ಆಯಿತು. ಇದಕ್ಕಿಂತ ಹೋಮ್ ಮಿನಿಸ್ಟರ್ ಒಬ್ಬರು, ದೇಶದ ಹೋಮ್ ಮಿನಿಸ್ಟರ್ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರ ಹತ್ರ ಒಂದೂವರೆ ಗಂಟೆ ಕೂತ್ಕೊಂಡು ಮಾರ್ಗದರ್ಶನ ಮಾಡಿದ್ದಂದ್ರೆ ನಮ್ಮ ಪಾರ್ಟಿಲಿ ಬಿಟ್ಟರೆ ಇನ್ಯಾವ ಪಾರ್ಟಿಲೂ ಹಿಂಗಾಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಮಾರ್ಗದರ್ಶನ ಹಿರಿಯರು ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಸ್ಫೂರ್ತಿ ಬಂದಿದೆ. ನಾವು ಚುನಾವಣೆ ಕಣಕ್ಕೆ ಇಳಿತೇವೆ, ಪೂರ್ಣ ಬಹುಮತ ಪಡೀತೇವೆ. ಧರ್ಮಸ್ಥಳಕ್ಕೆ ಬೆಳಿಗ್ಗೆ ನಾನು ಹೋಗಿದ್ದಾಗ ನಿಮ್ಗೆ ಯಾರು ಹೇಳಿದ್ರು ಅದನ್ನ? ಗೊತ್ತಾಯ್ತಾ? ಧರ್ಮಸ್ಥಳಕ್ಕೆ ಬೆಳಿಗ್ಗೆ ನಾನು ಮಂಜುನಾಥನ ಒಂದು ಆಶೀರ್ವಾದ ತಗೊಂಡು ಪೂಜೆ ಮಾಡ್ಕೊಂಡು ಬಂದಾಗ ಹಿರಿಯರಾದ ನಮ್ಮ ರಾಜ್ಯಸಭಾ ಸದಸ್ಯರು ಕೂಡ ಆಗಿರೋಂತಹ ವೀರೇಂದ್ರ ಹೆಗ್ಗಡೆಯವರು ನಮ್ಮನ್ನು ಕರೆದು ಅವ್ರ ಮನೆಯಲ್ಲಿ ಕೂರಿಸ್ಕೊಂಡು ಇಲ್ಲಿ ಇವತ್ತು ಅಮಿತ್ ಶಾ ಇಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಮಿತ್ ಶಾ ಅವರಿಗೆ ಧರ್ಮಸ್ಥಳದ ಮಂಜನಾಥೇಶ್ವರನ ಪ್ರಸಾದ ಕೊಡಬೇಕು ಅಂತ ಪ್ರಸಾದ ಕೊಟ್ಟಿದ್ದಾರೆ. ಅದನ್ನ ಅಮಿತ್ ಶಾ ಅವರು ಕೊಟ್ಟಿದ್ದು ತುಂಬಾ ಸಂತೋಷದ ಅದನ್ನ ಹೊರತುಕೊಂಡಿದ್ದಾರೆ.